ನಾನು ಇವತ್ತು ಮುಖ್ಯಮಂತ್ರಿಗಳು ಒಂದು ಕುಟುಂಬಕ್ಕೆ ಬಂದು ಕುಟುಂಬದ ಪರಿಸ್ಥಿತಿಯನ್ನು ಕೇಳ್ತಕ್ಕಂಥ ಒಂದು ಕನಿಷ್ಠ ಸೌಜನ್ಯನ್ನು ತೋರಿಸಿಲ್ಲ. ನಾನು ವಿಷಯವನ್ನು ಸಂಗ್ರಹಿಸೋದಕ್ಕೋಸ್ಕರಲೇ ಬಂದಿದ್ದೆ. ಮಸೂದ್ ಅವರ ಕಾರಣ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನನ್ನ ಗಮನಕ್ಕೆಯನ್ನು ತಂದಿದ್ದಾರೆ. ಅದನ್ನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಇದು ಈ ಮಸೂದ್ ಅಂತಕ್ಕಂಥವನು ಯಾವುದೇ ಆರ್ಗನೈಸೇಷನ್ ಇದ್ದವನು ಅಲ್ಲ, ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಸಂಬಂಧವೂ ಇಲ್ಲ. ಒಂದು ಪೇಂಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಒಂದು ಕರೋನಾ ಹಿಂದೂ ಸಮಾಜದವರೇ ಇವನಿಗೆ ಸಾಕ್ಲಿಕ್ಕೆ ಏನು ಕೊಟ್ಟರು, ಅಲ್ಲಿಂದ ಅವನ ಹತ್ಯೆಗೆ ಸ್ಕೆಚ್ ಮಾಡ್ಕೊಂಡ್ರು. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದರಿಂದ ಇಲ್ಲಿ ನಾನು ಏನು ಸುದೀರ್ಘವಾಗಿ ಈ ಮಾಹಿತಿಗಳೇನಿದೆ ಅದನ್ನು ನಾನು ಸೂರತ್ಕಲ್ನ ಮಾಧ್ಯಮ ಸ್ಥಿತಿಯಲ್ಲಿ ಎಲ್ಲ ವಿಷಯ ಪ್ರಸ್ತಾಪ ಮಾಡ್ತೀನಿ.